ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ರಾಜಕೀಯವಾಗಿ ಸ್ವಾತಂತ್ರ್ಯಗೊಂಡಿದ್ದ ನಮಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಕೊಡಿಸಲು ಅಂಬೇಡ್ಕರ್ ಹೋರಾಟ ಮುಂದುವರಿಸಿದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಬ್ರಿಟಿಷರಿಂದ ಬಿಡುಗಡೆಗೊಂಡು ರಾಜಕೀಯವಾಗಿ ಸ್ವಾತಂತ್ರ್ಯಗೊಂಡಿದ್ದ ಶೋಷಿತ ಸಮುದಾಯಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಕೊಡಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೋರಾಟ ಮುಂದುವರಿಸಿದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ನಂಜನಗೂಡಿನಲ್ಲಿ ದಲಿತ ಸಂಘಟನೆ ಒಕ್ಕೂಟ ಮತ್ತು ಸಾಮಾಜಿಕ ಹೋರಾಟಗಾರರು ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯುತ್ಸವ ಮತ್ತು ನಮ್ಮ ನಡಿಗೆ ಸಂವಿಧಾನದ ಕಡೆಗೆ ಅಭಿಯಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಸನ್ಮಾನಿಸಿ ಗೌರವಿಸಿ ಮಾತನಾಡುತ್ತಾ ಮನುಷ್ಯ ತಾರತಮ್ಯವನ್ನು ಆಚರಿಸುವ ಚಾತುರ್ವರ್ಣ ಮತ್ತು ಜಾತಿ ವ್ಯವಸ್ಥೆಯನ್ನು ದೇವರು ಸೃಷ್ಟಿಸಿದ್ದಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಕೆಲವು ಮನುಷ್ಯರೇ ಸೃಷ್ಟಿಸಿದ್ದು. ಈ ತಾರತಮ್ಯವನ್ನು ಅಳಿಸುವುದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಉದ್ದೇಶವಾಗಿತ್ತು. ಈ ಉದ್ದೇಶಕ್ಕಾಗಿ ಹೋರಾಟ ಮುಂದುವರಿಸುವುದೇ ನಾವು ಅಂಬೇಡ್ಕರ್ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಶಾಸಕ ದರ್ಶನ್ ಧ್ರುವನಾರಾಯಣ್, ಸಂಸದ ಸುನೀಲ್ ಬೋಸ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಡಾಕ್ಟರ್ ಡಿ ತಿಮ್ಮಯ್ಯ, ಶಾಸಕ ಅನಿಲ್ ಚಿಕ್ಕಮಾಧು, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಡಾಕ್ಟರ್ ಬಿ ಜೆ ವಿಜಯ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.
ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಸರಿ ಆಚರಣೆಯನ್ನ ಮಾಡಬೇಕು. ಮುಖ್ಯವಾಗಿ ಒಂದು ಅರ್ಥಪೂರ್ಣ ಬೆಳವಣಿಗೆಯಿಂದ ಅವ್ರಿಗೆ ನಾವು ಗೌರವವನ್ನ ಸಮರ್ಪಣೆಯನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿದ್ದೇವೆ. ಮೊದಲನೇದಾಗಿ ನಿಮ್ಮೆಲ್ಲರೂ ಕೂಡ ಬಾಬಾ ಸಾಹೇಬರ ಜನ್ಮ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ದಿವಸ ನಾವು ಎಷ್ಟೇ ಹುಮ್ಮಸ್ಸಿನಿಂದ ಚಾಲನೆ ನೀಡಿ ಕೊನೆಯವರೆಗೂ ಕೂಡ 4 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ. ಕೊನೆಯವರೆಗೂ ಕೂಡ ತಾವೆಲ್ಲರೂ ಇದೇ ಹುಮ್ಮಸ್ಸಲ್ಲಿ ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸ್ಕೋಬೇಕು ಅಂತ ತಮ್ಮ ಕೈ ಮುಗಿದ ವಿನಂತಿ. ಈಗ ಮೆರವಣಿಗೆ ಚಾಲನೆ ಆಗ್ತಿದೆ. ದಯಮಾಡಿ ತಾವೆಲ್ಲರೂ ಎಲ್ಲರೂ ಕೂಡ ಗೌರವ ಚಪ್ಪಾಳೆಗಳ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್
ಕೂಡ ಒಂದು ಹಬ್ಬದ ವಾತಾವರಣ. ಮೂರು ವಾರದ ಹಿಂದೆ ನಾವೆಲ್ಲರೂ ಕೂಡ ಪೂರ್ಣವಾಗಿ ಸಭೆಯನ್ನು ಸೇರಿದ್ದು ಆ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಬಂಧುಗಳು ಜಾತ್ಯಾತೀತವಾಗಿ ಬಾಬಾ ಸಾಹೇಬರ ಗೌರವಿಸಬೇಕು, ಅವರ ಜನ್ಮ ದಿನೋತ್ಸವವನ್ನ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಾವೆಲ್ಲರೂ ಆಚರಣೆಯನ್ನು ಮಾಡಬೇಕು ಅಂತ ವ್ಯಕ್ತಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಸಂಘಟನೆಗಳು, ಯುವ ಸಂಘಟನೆಗಳು, ಎಲ್ಲ ಹಿರಿಯ ಮುಖಂಡರು ಕೂಡ ನಮಗೆ ಮೆರವಣಿಗೆ ಯಾವ ರೀತಿ ಆಗಬೇಕು, ಕಾರ್ಯಕ್ರಮ ಯಾವ ರೀತಿ ಆಗಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಟ್ರು. ಅದರಲ್ಲೂ ವಿಶೇಷವಾಗಿ ಗೌರವಿತ ಮುಖ್ಯಮಂತ್ರಿಗಳು ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಬಾಬಾ ಸಾಹೇಬರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು, ಬಾಬಾ ಸಾಹೇಬರ ಜಯಂತೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ ಅವರು ಕೂಡ ಬಂದಿರೋದು ನಮ್ಮೆಲ್ಲರ ಪುಣ್ಯ. ಅದರಿಂದ ಮೊದಲನೇದಾಗಿ ಗೌರವಿತ ಮುಖ್ಯಮಂತ್ರಿಗಳಿಗೆ ತುಂಬ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇನೆ. ಬಂದಿದೆ ತಾವೆಲ್ಲರೂ ಕೂಡ ಒಂದು ಚಿಂತನೆಯನ್ನು ಮಾಡಿದ್ವಿ, ನಾವು ಬರುವಂತಹ ಮಾರ್ಗ, ಮೆರವಣಿಗೆ ಹಾದಿ ಹೋಗುವಂತಹ ಮಾರ್ಗ, ಬಾಬಾ ಸಾಹೇಬರು ಹಾಕುವಂತಹ ಅಡಿಪಾಯ, ಕಾನೂನಿನ ಅಡಿಪಾಯ, ಸಂವಿಧಾನದ ಅಡಿಪಾಯ, ಅದರ ಮಾರ್ಗದಲ್ಲಿ ನಾವು ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಮೆರವಣಿಗೆ ಪೂರ್ತಿ ಕಾನೂನಿನ ಅರಿವನ್ನ ಮೂಡಿಸುವಂತ ಕೆಲಸವನ್ನ ನಾವು ನೀವು ಎಲ್ಲರೂ ಸೇರಿ ಮಾಡಿದ್ದೇವೆ. ಇದಕ್ಕೆ ನಿಜಕ್ಕೂ ಕೂಡ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂದ್ರೆ ಇವತ್ತು ದಿವಸ ಸುಮಾರು 10 ಗಂಟೆಗೆ ತಗೊಂಡು ಕೂಡ ನಂಜಿಕೂರಿಗೆ ಬಂದಿರಬೇಕು. ಈಗ ಸಮಯ 6 ಗಂಟೆ ಆಗ್ತಿದೆ. ನಿಜಕ್ಕೂ ಕೂಡ ದಾಗಿನಿಯ ಸುಡು ಬಿಸಿಲಲ್ಲೂ ಕೂಡ ತಾವೆಲ್ಲರೂ ಕಿರುಸಂಖ್ಯೆ ಬಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ದೇಶ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಆಗಿದ್ದೀರಾ. ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಪ್ರೀತಿಯಿಂದ ಬಾಬಾ ಸಾಹೇಬರ ಮೇಲೆ ಇರುವಂತಹ ಗೌರವದಿಂದ ತಾವೆಲ್ಲರೂ ಕೂಡ ಇಷ್ಟೊಂದು ಕಾರ್ಯ ತಾವೆಲ್ಲರೂ ವಂದನೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಬಾಬಾ ಸಾಹೇಬರ ಜಯಂತಿಯ ಕಾರ್ಯಕ್ರಮ ಇದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ಒಂದು ಚಿಂತನೆಯನ್ನು ಮಾಡಿ ಜುಲೈ 8ನೇ ತಾರೀಕು ಜಿಲ್ಲಾ ಮಟ್ಟದ ಚರ್ಚಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೆವು. ಆ ಚರ್ಚಾ ಸ್ಪರ್ಧೆ ಏನಕ್ಕೆ ಹಮ್ಮಿಕೊಂಡಿದ್ದೆವು? ಬಾಬಾ ಸಾಹೇಬರು ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಪರ್ಸನ್ ಆಗಿ, ತದನಂತರ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ ನಲ್ಲಿ, ಆದರೆ ನಿಮ್ಗೆ ಗೊತ್ತು ನಂಜನಗೂಡು ತಾಲೂಕಿನಲ್ಲಿ ಬಹಳ ವರ್ಷಗಳಿಂದ ತಾಲೂಕು ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಆಚರಣೆ ಮಾಡಕ್ಕೆ ಆಗಲಿಲ್ಲ. ಸರ್ಕಾರಿ ಮಟ್ಟದಲ್ಲಿ ತಾಲೂಕಿನ ಹಬ್ಬದ ಆಚರಣೆ ಸಮಿತಿ ಏನಿದೆ ಅವ್ರು ಸರ್ಕಾರದಿಂದ ಸ್ವಲ್ಪ ಅಲ್ಪ ಪ್ರಮಾಣ ಸಣ್ಣ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ. 2017ರಲ್ಲಿ ಕೊನೆಯಾಗಿ ನಾವು ತಾಲೂಕು ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಿದ್ದು. ಅದಾದ ನಂತರ ಚುನಾವಣೆ ಬಂತು, ಚುನಾವಣೆ ಸಮಯದಲ್ಲಿ ಚುನಾವಣೆ ನೀತಿ ಸಂಹಿತೆ ಇತ್ತು ಅಂತ ಹೇಳಿ, ಅದಾದ್ಮೇಲೆ ಕೊರೋನಾ ಬಂತು ಅಂತ ಹೇಳಿ ಇಷ್ಟು ವರ್ಷಗಳ ಕಾಲ ತನಕ ನಾವು ಮಾಡಬೇಕಾಗಿಲ್ಲ. ಆದ್ರೆ ಇವತ್ತು ದರ್ಶನ್ ಜೀವನಾಯ್ ಅವರು ತಾಲೂಕು ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕು. ಆಯೋಜನೆ ಮಾಡಿ ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತೋರಿಸಬೇಕಂತ ಗೌರವವನ್ನು ಸಲ್ಲಿಸಿದ್ದಾರೆ. ಅವ್ರ ತಂದೆ ಅವರ ಜೀವನಾಯ್ ಅವರಿಗೆ ಖಂಡಿತ ಇಷ್ಟೇ ದೊಡ್ಡ ಪ್ರಮಾಣದಲ್ಲಿ ಅವರು ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದಾರೆ. ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧವಸ್ವರವರು ಗೌರವ ಸಮರ್ಪಣೆಯನ್ನು ಮಾಡುವ ಮುಖಾಂತರ ದ್ವಿತೀಯ ಬಹುಮಾನವನ್ನ ನೀಡಬೇಕು ಅಂತ ಕೇಳ್ಕೊಂಡು
ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ. ಅವರಿಗೆ ಸಂಸದರಾದ ಸುನೀಲ್ ಬೋಸ್ ಅವರು ಹಾಗೂ ಶಾಸಕ ಹಾಗೆ ಸಮಾಧಾನದ ಬಹುಮಾನವನ್ನ ನಂಜನಗೂಡಿನ ಪ್ರಥಮ ದರ್ಜೆ ಕಾಲೇಜಿನ ಕುಮಾರಿ ಮಾಲಾಂಬಿಕ ಅವರು ಪಡೆದಿದ್ದಾರೆ. ಅವರಿಗೆ ಶಾಸಕರಾದ ದಶರಥ್ ಗೋದಾರಿ ಸರ್ ಅವರು ಬಹುಮಾನ ವಿತರಣೆ ಮಾಡಬೇಕು. ಅಂಬೇಡ್ಕರ್ ಸಂಘಗಳ ಒಕ್ಕೂಟದ ವತಿಯಿಂದ ಶುಭಾಶಯಗಳನ್ನು ಕೂತ ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳಿ ಭಗವಾನ್ ಬುದ್ಧರು ಜಗಜ್ಯೋತಿ ಬಸವಣ್ಣ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ತಮ್ಮ ನಾಯಕನನ್ನೇ ಆಯ್ಕೆ ಮಾಡಿ ಹಿಂದೆ ರಾಜರು ಅರಮನೆ ಹುಡುಕ್ತಾ ಇದ್ರು, ಇನ್ನು ಮುಂದೆ ರಾಜರು ಮತ ಪೆಟ್ಟಿಗೆ ಬಿಡ್ತಾರೆ ಅಂತ ಹೇಳಿ ಸ್ಥಿರ ಅಭಿವೃದ್ಧಿಯ ಗೋಲಿನ ಕಡೆಗೆ ಹೆಜ್ಜೆ ಇಡಬೇಕು.
ಯಾವಾಗ ಅವರ ಇವತ್ತು ನೋಡಿದ್ರಿ ಯಾವಾಗ ವಿಶ್ವ ಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕುರಿತು ಭಾಷಣ ಮಾಡಿದ್ದು
ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಈ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದರಿಂದ ನಾವೆಲ್ಲರೂ ಕೂಡ ಶಿಕ್ಷಿತರಾಗಲಿಕ್ಕೆ ಸ್ವಾಭಿಮಾನಿಗಳಾಗಲಿಕ್ಕೆ ಮತ್ತೆ ಉನ್ನತ ಉದ್ಯೋಗಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಒಂದು ಸಂವಿಧಾನ ಕೊಡಲೇ ಮುಖ್ಯಮಂತ್ರಿಗೆ ಆಗ್ತಾ ಇರಲಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಸಂವಿಧಾನ ಎಲ್ಲರೂ ಸಮಾನ ಅವಕಾಶ ಸಿಕ್ಕಿರೋದ್ರಿಂದಲೇ ನಾವು ವಿದ್ಯಾವಂತರಾಗಲಿಕ್ಕೆ ಬೇರೆ ಬರಲಿಕ್ಕೆ ಸ್ವಾಭಿಮಾನಿಗಳಾಗಿ ನೋಡಲಿಕ್ಕೆ ಸಾಧ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಸ್ವಾಭಿಮಾನದಿಂದ ಕಾರ್ಯ ನಾನು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೆ ಹೇಳ್ತಕ್ಕಂಥದ್ದು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಜೀವನವನ್ನ ಅಳವಡಿಸ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆ ರೀತಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಏನ್ ಹೇಳಿದ್ದಾರೆ ಅಂಬೇಡ್ಕರ್ ಅವರು, ನೀವು ಯಾಕೆಂತಂದ್ರೆ ನೂರಾರು ವರ್ಷಗಳ ಕಾಲ ಅಕ್ಷ ಸಂಸ್ಕೃತಿಯಿಂದ ನಾವೆಲ್ಲ ಓಡಿಸಿದ್ದಾರೆ. ಹೆಣ್ಮಕ್ಳು ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ನಮಗಂತೂ ಇಲ್ಲೇ ಇಲ್ಲ ಸಿದ್ಧಗೋಳ ವ್ಯವಸ್ಥೆಯಲ್ಲಿ ನಾಲ್ಕು ವರ್ಗಗಳನ್ನು ಮೇಲಿನ ಮೂರು ವರ್ಗದವರಿಗೆ ಅವಕಾಶ ಹಾಗಾಗಿ ನಾವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಅವಕಾಶ ಯಾರಿಗೆ ಅವಕಾಶ ಅವಕಾಶ ಸಿಗ್ತಾ ಇದ್ದಾರೆ.